ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕರೋನಾದಿಂದ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ 50,000 ಮತ್ತು 1,00,000 ಪರಿಹಾರವನ್ನು ನೀಡಿದ್ದಾರೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 119 ಜನ ಕರೋನಾದಿಂದ ಮೃತಪಟ್ಟಿದ್ದು ಆ ಮೃತರ ಕುಟುಂಬಕ್ಕೆ ಪರಿಹಾರ ಧನದ ಚೆಕ್ಕನ್ನು ಇಂದು ಶಾಸಕರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ವಿತರಿಸಿದರು. ಇದಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಕಟ್ಟಲು ಪರದಾಡುತ್ತಿದ್ದ ಅಂಧ ಮಹಿಳೆಗೆ ತಮ್ಮ ವೈಯಕ್ತಿಕ ಹಣದಿಂದ 50,000 ರೂಪಾಯಿಗಳನ್ನು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಮಾಧ್ಯಮದ ಜೊತೆ ಮಾತನಾಡಿದ ಜಮೀರ್ ಅಹಮದ್ ಖಾನ್ ರವರು ಎಪಿಎಲ್ ಕಾರ್ಡ್ ಹೊಂದಿದವರಿಗೆ 1,00,000 ಪರಿಹಾರ ಧನ ನೀಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು. ನಮ್ಮ ಕೋವಿಡಲ್ಲಿ ಬಲಿಯಾಗಿರೋರನ್ನ ರಾಜ್ಯ ಸರ್ಕಾರದಿಂದ 1,00,000 ರೂಪಾಯಿ ಮತ್ತು ಕೇಂದ್ರ ಸರ್ಕಾರದಿಂದ 50,000 ಘೋಷಣೆ ಮಾಡಿ ಮೊನ್ನೆ ನ್ಯಾಷನಲ್ ಗ್ರೌಂಡಲ್ಲಿ 5 ಜನಕ್ಕೆ ಕ್ಷೇತ್ರದ್ದು 5 ಜನ ಕೊಟ್ಟಿದ್ದರು. ಈಗ ಅವ್ರವ್ರ ಕ್ಷೇತ್ರದಲ್ಲಿ ಅಲ್ಲೆಲ್ಲೇ ಕೊಡ್ತಕ್ಕಂಥ ತೀರ್ಮಾನ ಮಾಡಿ ನಮ್ಮ ಕ್ಷೇತ್ರದ ಟೋಟಲ್ 119 ಜನ ಕೋವಿಡಲ್ಲಿ ನಿಧನ ಹೊಂದಿರೋದನ್ನು 119 ಜನ ಅದರಲ್ಲಿ 69 ಚೆಕ್ಕು ಇವತ್ತು ಕೊಟ್ಟಿದ್ದೆ. ಕೇಂದ್ರ ಸರ್ಕಾರ ಅದು ಆಲ್ರೆಡಿ ಅವ್ರ ಅಕೌಂಟಲ್ಲಿ ಹೋಗಿದೆ. ಇನ್ನು ಮಿಕ್ಕಿದಿನ 20-30 ಜನ ಬಾರಿ ಇದೆ, ಅದು 2-3 ದಿನ ಕೊಡ್ತೀನಿ. ನಾನು ನಿಮ್ಮ ಮಾಧ್ಯಮ ತಂತ್ರ ಸರ್ಕಾರದ ಮೇಲೆ ಮಾಡಿಕೊಂಡು ನೀವೇನು ಇವತ್ತು ಬಿ ಪಿ ಎಲ್ ಕಾರ್ಡ್ಗೆ 1,00,000 ಕೊಡ್ತಾಯಿಲ್ಲ, ಎ ಪಿ ಎಲ್ ಕಾರ್ಡ್ ಅವ್ರಿಗೆ ಏನಿಗೆ ಬರೀ 50,000 ಕೊಡ್ತಾಯಿಲ್ಲ, 50,000 ಕೊಡ್ತಾರೆ ಕೇಂದ್ರದವರು 50,000 ಕೊಡ್ತಾರೆ. ರಾಜ್ಯ ಸರ್ಕಾರ ಮಾಧ್ಯಮ ಕಾರಣ ದಯಮಾಡಿ ಬಿ ಪಿ ಎಲ್ಗೆ ಹೆಂಗೆ 1,00,000 ಕೊಟ್ಟಿದ್ದೀರಾ, ಎ ಪಿ ಎಲ್ ಅವ್ರಿಗೂ 1,00,000 ಕೊಡ್ಬೇಕಂತ ನಿಮ್ಮ ಮಾಧ್ಯಮ ನನ್ನ ಮನವಿ.